ನಮ್ಮ ಕರ್ನಾಟಕ ಮತ್ತು ನಮ್ಮ ಕನ್ನಡವನ್ನ ಹೆಮ್ಮೆ ನಾಡಿನ ಹಿರಿಮೆಯನ್ನ ಎತ್ತಿ ಹಿಡಿಯೋಣ ಅಂತ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯಾದ ಬಿ ನಾಗರಾಜ್ ಅವರು ನಾಯಕ್ ಅವರು ಹೇಳಿದರು. ನಾಯಕ್ ನಟಿ ಹೋಬಳಿಯ ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 68ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ದೇಶದಲ್ಲಿ ಯಾವ ರಾಜ್ಯಕ್ಕಿಂತಲೂ ಕಡಿಮೆ ಇಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಕರ್ನಾಟಕ ಮುಂದೆ ಇದೆ ಅಂತ ಹೇಳಲಾಯಿತು. ಸಂಸ್ಕೃತ ಭಾಷೆಯಿಂದ ಬಂದಂಥ ಕನ್ನಡ 4ನೇ ಸ್ಥಾನವನ್ನು ಪಡೆದಿರುವುದು ಕರ್ನಾಟಕ ಸೌಂದರ್ಯದ ನಾಡು, ಸುಸಂಸ್ಕೃತದ ಬೀಡು. ಕವಿಗೂ ಮತ್ತು ವೇದಾಂತಿಗಳಿಗೂ ಇರುವ ವ್ಯತ್ಯಾಸ ಏನೆಂದರೆ, ಒಬ್ಬ ಕವಿ ನಾಡಿನ ಮಣ್ಣನ್ನು ಹೊನ್ನು ಎಂದು ವರ್ಣಿಸಿದರೆ, ವೇದಾಂತಿ ಒಬ್ಬನು ಹೊಣ್ಣನ್ನು ಮಣ್ಣು ಅಂತ ವರ್ಣನೆ ಮಾಡುತ್ತಾನೆ ಅಂತ ಹೇಳಿದರು. 1956 ನವೆಂಬರ್ 1ರಲ್ಲಿ ಹೈದರಾಬಾದ್, ಮದ್ರಾಸ್ ಮತ್ತು ತಮಿಳುನಾಡು ಪ್ರಾಂತ್ಯಗಳಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವ ಪ್ರದೇಶಗಳನ್ನು ಮೈಸೂರು ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡು ಮೈಸೂರು ಸಾಮ್ರಾಜ್ಯವನ್ನು ಕರ್ನಾಟಕ ಅಂತ ಘೋಷಣೆ ಮಾಡಲಾಯಿತು. ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಭಾಷೆ ಅದು ನಮ್ಮ ಕನ್ನಡ, ಹೆಮ್ಮೆಯ ಭಾಷೆಯೂ ಆಗಿದೆ. ಈ ನಾಡಿನ ಎಲ್ಲ ವಿದ್ಯಾರ್ಥಿಗಳು ಅತಿ ಮುಖ್ಯವಾಗಿ ಶೈಕ್ಷಣಿಕವಾಗಿ ಸಾಧನೆ ಮಾಡಬೇಕಾಗಿದೆ. ಆದ್ದರಿಂದ ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡುವ ಮೂಲಕ ಮುಂದಾಗಬೇಕು ಅಂತ ಅವರು ಹೇಳಿದರು. ಸಂದರ್ಭದಲ್ಲಿ ಉಪಸ್ಥಿತರಾದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಲಕ್ಷ್ಮೀ ಮಹದೇವಣ್ಣ, ಪಿಡಿಒ ಶ್ರೀನಿವಾಸ್, ಸದಸ್ಯರಾದ ಅಶೋಕ್ ರೇವಣ್ಣ, ಶೈಲಾ ಕ್ಲರ್ಕ್, ತಿಪ್ಪೇಸ್ವಾಮಿ, ಕಂಪ್ಯೂಟರ್ ಆಪರೇಟರ್ ಸಂತೋಷ್, ಕಾಯಕ ಮಿತ್ರ ಉಮಾ, ತಿಮ್ಮಪ್ಪನಹಳ್ಳಿಯ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಇನ್ನಿತರರು ಇದ್ದರು. ಇಲ್ಲ 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 ಬಸ್ ಬಂದಿರೋದು.